ಹಾಯ್ ಫ್ರೆಂಡ್ಸ್, ಮಸ್ತ್ ಮಗ .com ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಅಜಯ್ ದೇವ್ಗನ್ ಅಭಿನಯದ ತಾನಾಜಿ ಸಿನಿಮಾ ದೊಡ್ಡ ಬ್ಲಾಕ್ ಬಸ್ಟರ್ ಹಿಟ್ ಆಗ್ತಾ ಇದೆ. ಜನ ಮುಗಿಬಿದ್ದು ಐತಿಹಾಸಿಕ ಕಥೆಯ ಸಿನಿಮಾ ನೋಡುತ್ತಿದ್ದಾರೆ. ಅರೆ, ಉಡದ ಭಯಾನಕ ಸತ್ಯಕತೆ ಅಂತೆಲ್ಲ ಹೇಳ್ತೀವಿ ಅಂತ ಹೇಳಿ ಅಜಯ್ ದೇವ್ಗನ್ ಸಿನಿಮಾ ಅಂತ ಬೇರೆನೇ ಕತೆ ಹೇಳ್ತಿದಾರಲ್ಲ ಅಂತ ಚಿಂತೆ ಮಾಡಬೇಡಿ. ಇಲ್ಲಿ ಒಂದು ಲಿಂಕ್ ಇದೆ. ಈ ಸಿನಿಮಾದ ರಿಯಲ್ ಹೀರೋ ಅಂದರೆ ಅದು ತಾನಾಜಿ ಅನ್ನೋ ಕ್ಯಾರೆಕ್ಟರ್. ಈತ ಛತ್ರಪತಿ ಶಿವಾಜಿ ಮಹಾರಾಜರ ಸೇನೆಯಲ್ಲಿ ಸುಬೇದಾರಾಗಿ ಕೆಲಸ ಮಾಡ್ತಿದ್ದ. 1670 ತಾನಾಜಿ ತನ್ನ ಮಗನ ಮದುವೆ ತಯಾರಿಯಲ್ಲಿದ್ದ, ಎಲ್ಲ ರೆಡಿ ಮಾಡ್ಕೊಳ್ತಿದ್ದ ಮಗನ ಮದುವೆ ಮಾಡಬೇಕು ಅಂತ. ಆಗ ಶಿವಾಜಿ ಮಹಾರಾಜ ಮೊಘಲರು ವಶಪಡಿಸ್ಕೊಂಡಿದ್ದಂತಹ ಕೊಂಡಾನ ಕೋಟೆಯನ್ನ ಮತ್ತೆ ತಾನು ಗೆಲ್ಲಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದ. ಈಗಿನ ಪುಣೆ ಹತ್ತಿರದಲ್ಲಿದೆ ಈ ಕೊಂಡಾನ ಕೋಟೆ. ಶಿವಾಜಿಯ ಈ ಪ್ಲಾನ್ ಬಗ್ಗೆ ತಾನಾಜಿಗೆ ಗೊತ್ತಾಗುತ್ತೆ. ಅಪ್ರತಿಮ ದೇಶಭಕ್ತ, ಅದರೊಳಗೂ ಕೂಡ ಶಿವಾಜಿಯ ನಿಷ್ಠನಾಗಿದ್ದ ತಾನಾಜಿ ತನ್ನ ಮಗನ ಮದುವೆಯ ಪ್ಲಾನ್ ಅನ್ನ ಬದಿಗಿಟ್ಟು ಕ್ಯಾನ್ಸಲ್ ಮಾಡಿ ಶಿವಾಜಿ ಪರವಾಗಿ ಕೊಂಡಾನ ಕೋಟೆಯನ್ನ ವಶಪಡಿಸಿಕೊಳ್ಳಲು ಮುನ್ನುಗ್ತಾನೆ. ಒಂದು ಅಮಾವಾಸ್ಯ ರಾತ್ರಿ ಬರೀ 200 ಜನ ಯೋಧರೊಂದಿಗೆ ಕೋಟೆ ಮೇಲೆ ದಾಳಿ ಮಾಡ್ತಾನೆ. ಆಗ ಕೋಟೆ ಹತ್ತೋಕೆ ಸಹಾಯ ಮಾಡೋದು ಯಶವಂತಿ. ಯಾರು ಈ ಯಶವಂತಿ ಅಂದ್ರೆ, ಇವಳೊಬ್ಳು ಉಡ. ಕತೆ ಪ್ರಕಾರ ಇವಳು ಅಂತಿಂತ ಉಡ ಅಲ್ಲ. ಇವಳ ಸೊಂಟಕ್ಕೆ ಹಗ್ಗ ಕಟ್ಟಿ ಮೊದಲು ಇವಳನ್ನ ಕೋಟೆ ಮೇಲೆ ಹತ್ತಿಸಲಾಗುತ್ತೆ. ಕೋಟೆ ಮೇಲೆ ಈಕೆ ಹೋದ ಬಳಿಕ ಇವಳು ಅಲ್ಲಿ ಒಂದು ಕೊರಕಲಲ್ಲಿ ಹೋಗಿ ಸೇರ್ಕೊಂಡು ಗಟ್ಟಿಯಾಗಿ ಅದನ್ನ ಹಿಡ್ಕೊಂಡು ಅಲ್ಲಿ ಕೂತ್ಕೋತಾಳೆ. ಆಗ ಕೆಳಗಿನಿಂದ ಯೋಧರು ಆ ಹಗ್ಗವನ್ನ ಹಿಡ್ಕೊಂಡು ನಿಧಾನಕ್ಕೆ ಒಬ್ಬೊಬ್ಬರಾಗಿ ಕೋಟೆ ಮೇಲಕ್ಕೆ ಏರಿ ಹೋಗ್ತಾರೆ, ಹತ್ಕೊಂಡು ಹೋಗ್ತಾರೆ. ರಾತ್ರಿ ಮೊಘಲರ ಈ ಕೋಟೆಯ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ಮಾಡ್ತಾರೆ, ಸಾರಿ ಉಡಾ ಸ್ಟ್ರೈಕ್ ಮಾಡಿ ಕೋಟೆಯನ್ನ ವಶಪಡಿಸ್ಕೊಳ್ತಾರೆ. ಈ ತರ ಕಥೆ ಇರೋದು. ಈ ಕತೆ ಕೇಳಿದಾಗ ನಮಗೆ ಈ ಮಿಸ್ಟೀರಿಯಸ್ ಪ್ರಾಣಿ ಬಗ್ಗೆ ಒಂಚೂರು ರಿಸರ್ಚ್ ಮಾಡಬೇಕು ಅಂತ ಅನಿಸ್ತು. ಯಾಕಂದ್ರೆ ಈ ಕೋಟೆ ಹತ್ತುವ ಕಥೆಯ ಜೊತೆಗೆ ಇನ್ನೂ ಹಲವಾರು ಭಯಾನಕ ಸಂಗತಿಗಳನ್ನ ಈ ಉಡದ ಬಗ್ಗೆ ನಾವು ನೀವು ಚಿಕ್ಕ ವಯಸ್ಸಿಂದನೂ ಕೂಡ ಕೇಳಿಕೊಂಡೇ ಬಂದಿದ್ದೇವೆ. ವಿಶೇಷವಾಗಿ ದಕ್ಷಿಣ ಭಾರತದಲ್ಲೂ, ಕರ್ನಾಟಕದಲ್ಲೂ ಕೂಡ ಮಲೆನಾಡು ಭಾಗದಲ್ಲಿ ತುಂಬಾ ಜಾಸ್ತಿ. ಬನ್ನಿ ಹಾಗಾದ್ರೆ ನಿಜಕ್ಕೂ ಈ ಉಡ ಅನ್ನುವ ಪ್ರಾಣಿಯ ಸತ್ಯಕತೆ ಏನು ಅಂತ ನಾವೀಗ ನೋಡ್ತಾ ಹೋಗೋಣ. ಉಡದ ಎಲ್ಲ ರಹಸ್ಯ ಬಯಲು. ಫ್ರೆಂಡ್ಸ್, ಈ ಉಡ ಒಂದು ಸರೀಸೃಪ, ಇಂಗ್ಲಿಷ್ನಲ್ಲಿ ರೆಪ್ಟೈಲ್ಸ್ ಅಂತಾರೆ, ಅಂದರೆ ನೆಲದ ಮೇಲೆ ತೆವಳಿಕೊಂಡು ಹೋಗುವ ಜೀವಿ ಅಂತ. ಈ ಉಡ ಹಲ್ಲಿ, ಓತಿಕೇತ ಇಂತಹ ಎಲ್ಲ ಜೀವಿಗಳನ್ನು ಈ ಹಿಂದೆ ಇದ್ದವು ಎನ್ನಲಾದ ಡೈನೋಸಾರ್ಗಳ ನೆಂಟರು ಅಂತಾರೆ. ಹೇಗೆ ಹುಲಿ, ಚಿರತೆ, ಬೆಕ್ಕು ಇವೆಲ್ಲ ಒಂದೇ ಫ್ಯಾಮಿಲಿಗೆ ಸೇರಿದ್ದು ಅಂತಾರಲ್ಲ, ಆ ಥರ ಇಂಥ ಉಡ ಮ್ಯಾಕ್ಸಿಮಮ್ ಅಂದರೆ 175 ಸೆಂಟಿಮೀಟರ್ ಉದ್ದ ಬೆಳೆಯುತ್ತೆ. ಈ ಉದ್ದ ಅದರ ಉದ್ದಗಿನ ಬಾಲವೂ ಸೇರ್ಕೊಂಡಂತೆ, ಅಂದರೆ ಆಲ್ಮೋಸ್ಟ್ 5.75 ಅಡಿ ತನಕ ಬೆಳೆಯುತ್ತೆ ಅಂತ ಆಯಿತು. ಇದರಲ್ಲಿ ಸಣ್ಣ ಜಾತಿ ಕೂಡ ಇವೆ. ಇವು ಹೆಚ್ಚಂದರೆ 7-8 ಕೆಜಿ ತೂಗ್ತವೆ. ಇವಕ್ಕೆ ನಾಲಿಗೆಯಲ್ಲಿ ಒಂದು ಸೀಳಿರುತ್ತೆ, ಒಂಥರ 2 ನಾಲಿಗೆ ಥರ ಕಾಣುತ್ತೆ. ಭಾರತ, ಪಶ್ಚಿಮ ಏಷ್ಯಾ ಮತ್ತು ದಕ್ಷಿಣ ಪೂರ್ವ ಏಷ್ಯಾದಲ್ಲಿ ಇವು ಹೆಚ್ಚಾಗಿ ಕಾಡುಗಳಲ್ಲಿ ಕಂಡುಬರುತ್ತೆ. ಇದರ ಬಗ್ಗೆ ಚಿತ್ರ ವಿಚಿತ್ರ ನಂಬಿಕೆಗಳಿವೆ. ಇದನ್ನ ಈ ಹಿಂದಿನ ಕಾಲದಲ್ಲಿ ಸೈನಿಕರು ಕೋಟೆ ಹತ್ತೋಕೆ ಬಳಸ್ತಾ ಇದ್ರು. ಇದನ್ನು ತಿಂದರೆ ದೇಹಕ್ಕೆ ತುಂಬ ಶಕ್ತಿ ಬರುತ್ತೆ ಅಂತ, ಮನೆ ಒಳಗೆ ಅದರ ಹೆಸರನ್ನ ಹೇಳಬಾರ್ದು ಅಂತ ಒಂದಕ್ಕಿಂತ ಒಂದು ವಿಚಿತ್ರ ನಂಬಿಕೆಗಳು ಭಾರತೀಯರಲ್ಲಿದೆ. ಪಾಕಿಸ್ತಾನದಲ್ಲಂತೂ ಉಡ ಕಣ್ಮುಂದೆ ಬಂದರೆ ಬಾಯಿನೇ ಬಿಡೋ ಹಾಗಿಲ್ಲ, ಹಲ್ಲೇ ತೋರ್ಸಂಗಿಲ್ಲ. ಉಡಕ್ಕೆ ನಿಮ್ಮ ಹಲ್ಲು ಚೂರೇ ಚೂರು ಕಂಡ್ರೂ ಕೂಡ ಸಾಕು, ನಿಮ್ಮ ಆತ್ಮ ಅಪವಿತ್ರ ಆಗುತ್ತೆ ಅಂತ ನಂಬ್ತಾರೆ ಈ ಪಾಕಿಗಳು. ಏನೋ ಕಜಕಿಸ್ತಾನದಲ್ಲಂತೂ ಕೇಳೋದೇ ಬೇಡ, ಉಡ ಏನಾದರೂ ಗಂಡಸರ ಕಾಲು ಕೆಳಗಡೆ ನುಗ್ಗಿಬಿಟ್ರೆ ಅವರಿಗೆ ಮುಂದೆ ಜೀವಮಾನಡಿ ಮಕ್ಕಳಾಗೋ ಸಾಧ್ಯತೆ 0 ಅನ್ನೋ ಮೂಢನಂಬಿಕೆ ಇದೆ. ಏನೋ ಥಾಯ್ಲೆಂಡ್ನಲ್ಲಿ ಉಡದ ಹೆಸರನ್ನು ಹೇಳೋದು ಕೂಡ ನಿಷಿದ್ಧ. ಭಾರತದಲ್ಲೂ ಕೂಡ ಈ ರೀತಿ ನಂಬಿಕೆ ಇದೆ. ಆದರೆ ಅಟ್ಲೀಸ್ಟ್ ಭಾರತೀಯರು ಉಡ ಅಂತ ಹೆಸರು ಹೇಳಿಲ್ಲ ಅಂದರೂ ಕೂಡ 2-4 ಅಂತನಾದರೂ ಕೂಡ ಹೇಳ್ತಾರೆ. ಫ್ರೆಂಡ್ಸ್, ಈ ನಂಬಿಕೆಗಳಲ್ಲಿ ಅಷ್ಟಕ್ಕೆ ಅಷ್ಟು ಕೂಡ ಸುಳ್ಳು. ಈ ಪಾಪದ ಪ್ರಾಣಿಗೆ ಹಗ್ಗ ಕಟ್ಟಿ ಕೋಟೆ ಹತ್ತೋಕೆ ಹೋದರೆ ಈ ಪಾಪದ ಪ್ರಾಣಿ ತುಂಡಾಗಿ 2 ಪೀಸ್ ಆಗಿ ಬೀಳೋದು ಗ್ಯಾರಂಟಿ. ಇದು ನಮ್ಮ ನಿಮ್ಮ ತರಾನೇ ಒಂದು ಪ್ರಾಣಿ ಅಷ್ಟೇ. ಇದರ ಹತ್ತಿರ ಯಾವುದೇ ವಿಶೇಷ ಎಕ್ಸ್ಟ್ರಾಡಿನರಿ ಶಕ್ತಿ ಇಲ್ಲ. ಇದರ ಬಗ್ಗೆ ವನ್ಯಜೀವಿ ತಜ್ಞರಾದ ಮೋಹನ್ ಏನು ಹೇಳ್ತಾರೆ ಕೇಳಿ. ಅದೆಲ್ಲ ಸುಳ್ಳು, ಅದೆಲ್ಲ ಆ ಥರ ಎಲ್ಲ ಏನು ಇಲ್ಲ, ಅದೆಲ್ಲ ಆ ಥರ ಯಾವುದು ಶಕ್ತಿ ಏನು ಇಲ್ಲ. ಅದ್ರದ್ದು ಉಗುರು ತುಂಬಾ ಡೆಲಿಕೇಟ್ ಇದೆ, ಬೆರಳು ಆ ತುಂಬಾ ಡೆಲಿಕೇಟ್, ಅದು ಕಟ್ ಆಗ್ಬಿಡುತ್ತೆ. ನಮ್ದು ಬೆರಳು ಆ ಥರ ಇದೆ, ಅದೇ ಥರ ಬೆರಳು ಇರುತ್ತೆ. ಅದಕ್ಕೆ ಅದನ್ನ ಏನಂದ್ರೆ ಅದನ್ನ ಈಗ ಸೇಲ್ ಮಾಡ್ತಾರೆ. ಚೀನಾದೊಂದು ಸುಳ್ಳು ಹೇಳಿದ್ರೆ ಮಾತ್ರ ಅದನ್ನ ತಗೊಂತಾರಲ್ವಾ. ಈಗ ಅದ್ರ ಮಾಂಸ ಬಂದು ಶಕ್ತಿ ಬರುತ್ತೆ, ತಿಂದ್ರೆ
ಸೊ ಮೇಲಿಂದ ಕೆಳಗೆ ಆರದ್ರು ಅವ್ನಿಗೇನು ಆಗಲ್ಲ, ಅಷ್ಟೊಂದು ಶಕ್ತಿವಂತ ಆಗ್ತಾನೆ. ಮತ್ತೆ ಅದ್ರ ರಕ್ತ ಕುಡಿದ್ರೆ ಅದು ಬೇರೆ ಬೇಗ ಯೂಸ್ ಮಾಡ್ತಾರೆ, ಶಿಕ್ಷೆ ಮಾಡಕ್ ಯೂಸ್ ಮಾಡ್ತಾರೆ. ಬಟ್ ಅದನ್ನೇನ್ ಮಾಡ್ತಾರೆ, ಈಗ ಅದು ಸುಳ್ಳು ಹೇಳಿ ಅವ್ರನ್ನ ಜನಕ್ಕೆ ಸೇಲ್ ಮಾಡೋದು, ಮೋಸ ಮಾಡೋದು, ಜನಕ್ಕೆ ಒಂದು ಮೂಢ ನಂಬಿಕೆಯನ್ನ ತಲೆಯಲ್ಲಿ ಇಟ್ಕೊಂಡು ಸೊ ಅದರಿಂದ ಅವ್ರು ಲಾಭ ಮಾಡ್ತಾರೆ ನೋಡ್ತಾರೆ ಹೊರತು ಸೊ ಅದನ್ನ ಸೇವ್ ಮಾಡಕ್ಕೆ ಇದು ಅವ್ರಿಗೂ ಯಾರು ನೋಡಿಲ್ಲ. ಸೊ ಫ್ರೆಂಡ್ಸ್, ಇದಾಗಿತ್ತು ಉಡಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ನಿಮ್ಮ ನಡುವೆ ಇರುವಂತಹ ಅಪನಂಬಿಕೆಯನ್ನ ಕೆಲವೊಂದಷ್ಟು ಮೌಢ್ಯವನ್ನ ತೆಗೆದು ಹಾಕುವ ಪ್ರಯತ್ನ. ನಿಮ್ಮ ಪ್ರೀತಿಯ ಮಸ್ತ್ಮಗ ಡಾಟ್ ಕಾಮ್ ಯಾವತ್ತೂ ಕೂಡ ಮೂಢನಂಬಿಕೆಗಳ ವಿರುದ್ಧ, ಮೌಢ್ಯದ ವಿರುದ್ಧ ಹಾಗೂ ಮೂಢನಂಬಿಕೆಗಳ ಕಾರಣ ಪ್ರಾಣಿಗಳ ಮೇಲೆ ಆಗುವ ಅನ್ಯಾಯದ ವಿರುದ್ಧ ಕೆಲಸ ಮಾಡ್ತಾನೆ ಇರುತ್ತೆ. ನಮ್ಮ ಕೆಲಸಕ್ಕೆ ಬೆಂಬಲ ನೀಡಲು ಮಸ್ತ್ಮಗ ಡಾಟ್ ಕಾಮ್ನ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ, ಈ ವಿಡಿಯೋ ಫೇಸ್ಬುಕ್ನಲ್ಲಿ ನೋಡ್ತಾ ಇದ್ದರೆ ನಮ್ಮ ಪೇಜನ್ನು ಲೈಕ್ ಮಾಡಿ ನಮಗೆ ಬೆಂಬಲವನ್ನು ಸೂಚಿಸಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಎಲ್ರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ.